ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡು ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗು ಹೋಗುಗಳನ್ನು ತಿಳಿಯಲು ವೀಕ್ಷಿಸಿ ಕನ್ನಡ ನಾಡು ಯೂಟ್ಯೂಬ್ ಚಾನೆಲ್. ಸಬ್ಸ್ಕ್ರೈಬ್ ಮಾಡುವುದನ್ನ ಮಾತ್ರ ಮರೆಯಬೇಡಿ ಸ್ನೇಹಿತರೆ. ಟಿಕೆಟ್ ಘೋಷಣೆ ಮಾಡಿದ್ರೆ ಬಹಳ ನಿರೀಕ್ಷೆ ಇತ್ತು, ತಮ್ಮ ಟಿಕೆಟ್ ಸಿಗುತ್ತೆ ಅಂತ. ಕೈ ತಪ್ಪಿದೆ, ಮುಂದಿನ ನಡೆ ಏನಾಗಿರುತ್ತೆ ನಮ್ದು? ಮುಂದಿನ ನಡೆ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ತಗೊಂಡು ಇವಾಗ 10:00 to 11:00 ಬರ್ತಾ ಇದ್ದಾರೆ ಕಾರ್ಯಕರ್ತರು. ಬಹಳ ಒತ್ತಡ ಇದೆ, ಆಕ್ರೋಶದಿಂದ ಬಹಳ ಬೇಜಾರಾಗಿದ್ದಾರೆ ಕಾರ್ಯಕರ್ತರು. ಯಾಕಂದ್ರೆ ಇವತ್ತು ಕಷ್ಟಪಟ್ಟಿದ್ದಾರೆ ನನ್ನ ಜೊತೆಗೆ, ಅವರು ಗ್ರೌಂಡ್ ಲೆವೆಲಲ್ಲಿ ರಾತ್ರಿ ಆಗಲು ಕಷ್ಟಪಟ್ಟಿದ್ದಾರೆ, ನೋವಿದೆ ಅವ್ರಿಗೆ. ಅವರೆಲ್ಲರ ಅಭಿಪ್ರಾಯ ತಗೊಂಡು ಮುಂದಕ್ಕೆ ನಂದು ಒಪ್ಪಂದ ಅಲ್ಲ. ಕಾರ್ಯಕರ್ತರು ಸಭೆ ಕರೆದ್ರೆ ಹೌದು, ಗೊತ್ತಿಲ್ಲ. ಇದು ಬಿ ಜೆ ಪಿ ಅಂದರೆ ಒಂದು ಗೌರವ ನನಗೆ. ಪಕ್ಷ ಸಿದ್ಧಾಂತ ಇರ್ತ ತತ್ವ ಸಿದ್ಧಾಂತ ಇರ್ತಕ್ಕಂಥ ಪಕ್ಷ ಅಂಥದ್ದು ಈ ರೀತಿ ನಿರ್ಧಾರ ತೊಗೊಂಡಾರಂದರೆ, ಒಳ ಒಪ್ಪಂದ ಮಾಡಿಕೊಂಡು ತಪ್ಪುದಾರಿಯಲ್ಲಿ ಬಂದವರಿಗೆ ಟಿಕೆಟ್ ಸಿಗ್ತಾ ಇದೆ. ನಿಯತ್ತಾಗಿ ಪಕ್ಷದಲ್ಲೇ ದುಡಿದು ನಿಯತ್ತಾಗಿ ರೂಟಲ್ಲಿ ಹೋಗೋರಿಗೆ ಟಿಕೆಟ್ ಇಲ್ಲ. ಮೊದಲೇ ನನಗೆ ಗೊತ್ತಾಗಿದ್ರೆ ಕೂಡ ನಾನು ಅದಕ್ಕೆ ಏನು ಕೊಡಬೇಕು, ಯಾರ್ಯಾರು ಕೊಡೋ, ತಪ್ಪುದಾರಿಯಲ್ಲಿ ಹೋಗಿ ಅಡ್ಡದಾರಿಯಲ್ಲಿ ಹೋಗಿ ಯಾರಿಗೆ ಏನು ಮುಟ್ಸ್ಬೇಕೋ ಹೇಳಿದರೆ ಅದು ಮುಟ್ಟಿಸಿ ನಾನು ಟಿಕೆಟ್ ತೊಗೊಂತಿದ್ದೆ, ಗೊತ್ತಿಲ್ಲ. ನಾನು ತತ್ವ ಸಿದ್ಧಾಂತ ಇರ್ತಕ್ಕಂಥ ಪಕ್ಷನ ಹುಡ್ಕೊಂಡು ರಾತ್ರಿ ಆಗಲು ಕಷ್ಟಪಟ್ಟು ಅವ್ರು ಏನು ಕೆಲಸ ಹೇಳಿದ್ರು ಕೂಡ ಕೆಲಸ ಮಾಡ್ಕೊಂಡು ಬಂದು ಇವತ್ತು ಪಕ್ಷದಲ್ಲಿ ನಮಗೊಂದು ದುಡಿದಿದ್ದೀವಿ, ಕೇಳ್ತೀವಿ. ಇದರಲ್ಲಿ ಏನೂ ಇಲ್ಲ, ಅವರು ಸದಸ್ಯತ್ವ ಕೂಡ ಮೆಂಬರ್ ಆಗಲಿಲ್ಲ. ಅಂಥವ್ರಿಗೆ ಟಿಕೆಟ್ ಕೊಡ್ತಾರಂದರೆ ತಪ್ಪುದಾರಿಯಲ್ಲಿ ಬಂದವ್ರಿಗೆ ಇದೆ, ನಿಯತ್ತಾಗಿರೋರಿಗೆ ಪಕ್ಷದಲ್ಲಿ ಇಲ್ಲ. ಸ್ಥಳೀಯ ನಾಯಕರು ಯಾರು ಸಪೋರ್ಟ್ ಮಾಡಲಿಲ್ಲ ನಿಮಗೆ? ಸ್ಥಳೀಯ ನಾಯಕರು, ನಾನು ಸ್ಥಳೀಯನೇ, ನಂದು ವೋಟ್ರಲ್ಲೇ ಇರೋದು, ನಾನು ಸ್ಥಳೀಯನೇ. ನನಗೆ ಇವತ್ತು ಈ ಮಟ್ಟದಲ್ಲಿ ಪಕ್ಷ ಬೆಳೆದಿದೆ ಅಂದರೆ ನನ್ನ ಸ್ಥಳೀಯ ಅಂತೇಳಿ ನಾವು ಒಂದು ಮನೆ ಮಗನಾಗಿ ಅವ್ರ ಕುಟುಂಬದಲ್ಲಿ ಒಂದು ಸದಸ್ಯನಾಗಿ ಅವ್ರ ತಮ್ಮನಾಗಿ ನನಗೆ ಆಶೀರ್ವಾದ ಮಾಡಿದ್ದಕ್ಕೋಸ್ಕರ ಈ ಮಟ್ಟದಲ್ಲಿ ನಾನು ಬೆಳೆದಿದ್ದೀನಿ ಸೊಂಡ್ರ ಕ್ಷೇತ್ರದಲ್ಲಿ. ಅವರೆಲ್ಲ ಆಶೀರ್ವಾದ ಇಟ್ಕೊಂಡು ನಾನು ಬೆಳೆದಿರೋದು. ದಿವಾಕರ್ ಅಂದರೆ ಏನು ಜೀರೋ, ಸೊಂಡ್ರ ಕ್ಷೇತ್ರದ ಜನದಿಂದ ನಾನು ಅಲ್ಲಿ ಬೆಳೆದಿರೋದು. ಶ್ರೀರಾಮ್ಲವರು ತಮಗೆ ಇದು ಮಾಡಲಿಲ್ಲ ಅಲ್ಲ, ಯಾರು ಪಕ್ಷದಲ್ಲಿ ಅವ್ರು ಏನು ತೀರ್ಮಾನ ತೊಗೊಳ್ತಾರೋ ಗೊತ್ತಿಲ್ಲಲ್ಲ ಹೈಕಮಾಂಡ್ಗೆ, ಇದು ಹೈಕಮಾಂಡ್ಗೆ ಸಂಬಂಧಪಟ್ಟಿದ್ದು. ಈ ಮುಂದೆ ನಡೆ ಏನಾಗಿರುತ್ತೆ ನಿಮ್ದು? ಕಾರ್ಯಕರ್ತರ ಅಭಿಪ್ರಾಯ ತೊಗೊಂಡೆ ಮುಂದಕ್ಕೆ ಹೋಗ್ತೀನಿ. ಅವ್ರು ಏನು ನಿರ್ಧಾರ ತೊಗೊಂಡ್ರೆ ಕೂಡ ಅದಕ್ಕೆ ನಾನು ನಿಂದಿರಬೇಕಾಗುತ್ತೆ. ಈ ಪರ್ಯಾಯವಾಗಿ ಇನ್ನೂ ಅಲ್ಲಿ ಈ ಹೊಸದಾಗಿ KRPP ಪಕ್ಷ ಇದೆ, ದಿವಾಕರ್ ಅವರು KRPP ಪಕ್ಷದಿಂದ ಹೋದರೆ ಅದೆಲ್ಲ ಸುಳ್ಳಣ. ಯಾಕಂದರೆ ಅವ್ರು ಕೂಡ ಫೋನ್ ಮಾಡಿದರು, ಆ ಪಕ್ಷದವ್ರಿಗೂ ನನಗೆ ಫೋನ್ ಮಾಡಿದರು ನಮ್ಮ ಪಕ್ಷದಲ್ಲಿ ಬರಬೇಕಂತೇಳಿ. ನಾನು ಒಂದೇ ಹೇಳಿದೆ, ನಮ್ಮ ಕಾರ್ಯಕರ್ತನ ಬಿಟ್ಟು ನಾನು ಏನೂ ಡಿಸಿಷನ್ ತೊಗೊಳಕ್ಕಾಗಲ್ಲ. ಈ ಮಟ್ಟಕ್ಕೆ ನಾನು ಬೆಳೆಸಿರೋದು ನಮ್ಮ ಲೀಡರ್ಸಲ್ಲಿ ನಮಗಿರ್ತಕ್ಕಂಥ ಕಾರ್ಯಕರ್ತರು, ಅವರ ಅಭಿಪ್ರಾಯ ತೊಗೊಂಡು ಮುಂದಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ಅವರೆಲ್ಲರ ಅಭಿಪ್ರಾಯ ತೊಗೊಂಡು ನಮ್ಮ ಮುಂದಕ್ಕೆ ಹೋಗ್ತೀನಿ. ಆ ಪಕ್ಷದಲ್ಲಿ ಇರ್ತಕ್ಕಂಥ ಲೀಡರ್ಸ್ ಫೋನ್ ಮಾಡಿದ್ರು ಬರಬೇಕು. ಈ ಕ್ಷೇತ್ರದಲ್ಲಿ ಒಂದು ಕಡೆ BJP ಕಾಂಗ್ರೆಸ್ ಒಳ ಒಪ್ಪಂದ